ओम ताम महावह जात वेदो लक्ष्मीर्मनपगामिनी यस्याम हिरण्यं प्रभूतंगावो दास्योश्वान विन्देयं पुरुषानहम् महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात्। श्री गुरुभ्यो नमः। हरिः ओम्। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ, ಕ್ಷೇಮದಾಯಕವಾಗಿ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಅಕ್ಷಯ ತೃತೀಯ ಏನು ಈ ಅಕ್ಷಯ ತೃತೀಯ ಅಂತ ಕೂಡಲೇ ಎಲ್ಲರೂ ಸಹ ಬಂಗಾರವನ್ನು ಕೊಳ್ಳಬೇಕು, ಬಂಗಾರವನ್ನು ಮನೆಗೆ ತರಬೇಕು ಅಂತ ಎಲ್ಲರೂ ಸಂಕಲ್ಪ ಮಾಡ್ತಾರೆ। ಹಲವಾರು ಜನ ಅದನ್ನು ಮಾಡ್ತಾನೂ ಇದ್ದಾರೆ। ಆದರೆ ನಿಜವಾದ ಶಾಸ್ತ್ರ, ನಿಜವಾದ ಭಾರತೀಯ ಸಂಪ್ರದಾಯದಲ್ಲಿ, ಸಂಸ್ಕೃತದಲ್ಲಿ ಅಕ್ಷಯ ತೃತೀಯನ ಬಂಗಾರ ಕೊಳ್ಳಬೇಕು ಅಂತ ಎಲ್ಲೂ ದಾಖಲಾತಿ ಇಲ್ಲ। ಆದರೆ ಅಕ್ಷಯ ತೃತೀಯ ಅಂದ್ರೆ ನಿಜವಾಗಲೂ ಏನು ಅನ್ನುವಂಥದ್ದು ತಿಳ್ಕೊಳ್ಳಿ। ಅಕ್ಷಯ ತೃತೀಯವನ್ನು ಇನ್ನೊಂದು ಹೆಸರಿಂದ ಕರೀತಾರೆ, ಅದನ್ನು ದಾನ ತೃತೀಯ ಅಂತ ಕೂಡ ಕರೀತಾರೆ। ಅಕ್ಷಯ ಅಂದರೆ ಏನು? ಕ್ಷಯವಾಗದೆ ಇರುವುದು, ನಾಶವಾಗದೆ ಇರುವುದು, ಕರಗದೆ ಇರುವುದು, ಅದನ್ನು ಅಕ್ಷಯ ಅಂತ ಹೇಳ್ತೀವಿ ನಾವು। ವೈಶಾಖ ಶುದ್ಧ ತದಿಗೆ ಅಂದರೆ ತೃತೀಯ, ಇದೇ 2022 ಮೇ 3ನೇ ತಾರೀಕು ಮಂಗಳವಾರ ಅಕ್ಷಯ ತೃತೀಯ ಅನ್ನುವಂಥದ್ದನ್ನು ನಾವು ನೋಡ್ಬೋದು। ಸುಮಾರು ಜನ 4ನೇ ತಾರೀಕು ಅಂತಾರೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ। ಅಕ್ಷಯ ತೃತೀಯ 3ನೇ ತಾರೀಕೆ, ಇದನ್ನು ಪರ್ವಕಾಲ ಅಂತ ಕೂಡ ಕರಿತೀವಿ। ದಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ। ಆದರೆ ಮನೆಯಲ್ಲಿ ಆ ದಿನ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ, ಎಣ್ಣೆ ಸ್ನಾನ, ಎಣ್ಣೆ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ, ಸೂರ್ಯ ದರ್ಶನವನ್ನು ಮಾಡಿ, ಮನೆಯಲ್ಲಿ ದೇವರ ಪೂಜೆ, ಒಂದು ಕಲಶವನ್ನಿಟ್ಟು ಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಸಿಹಿ ಪೊಂಗಲ್ಲು ಅಂದರೆ ತುಪ್ಪ ಹಾಕಿ ಸಿಹಿ ಪೊಂಗಲನ್ನು ನೈವೇದ್ಯ ಮಾಡಿ, ಲಕ್ಷ್ಮಿ ಅಷ್ಟೋತ್ರವನ್ನು ಮಾಡಿ, ಮನೆಗೆ ಮಾವಿನ ಸೊಪ್ಪು ಮತ್ತು ಹೂವ ಹಾಕಿ ದೇವರ ಪೂಜೆಯನ್ನು ಮಾಡೋದು, ಲಕ್ಷ್ಮೀ ಪೂಜೆಯನ್ನು ಮಾಡೋದು ವಿಶೇಷ। ಇನ್ನು ಯಾವುದೇ ವಸ್ತು ದಾನ ಮಾಡಿದ್ರೂ ಕೂಡ ತ್ರಿಗುಣ ಆಗುತ್ತೆ, ನಿಮ್ಗೆ ಗೊತ್ತಿರಲಿ। ದ್ವಿಗುಣ ಫಲ ಸಿದ್ಧಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ, ಅಂದರೆ ಎರಡರಷ್ಟು ಫಲ ನಿಮಗೆ ಸಿಗಲಿ ಅಂತ। ಅಕ್ಷಯ ತೃತೀಯ ದಿನ ಏನೇ ದಾನ ಮಾಡಿದ್ರೂ ತ್ರಿಗುಣ ಫಲ ಸಿದ್ಧಿರಸ್ತು ಅಂದರೆ ಮೂರು ಫಲಗಳು ಸಿಗುತ್ತೆ, ಅದು ಏನೇನು ಸಿಗುತ್ತೆ ಅಂತ ನಾನು ಹೇಳ್ತೀನಿ ಆಮೇಲೆ। ಆ್ಯಕ್ಚುಲಾಗಿ ತೃತೀಯ ಅಂತಂದ್ರೆ ಏನು? ಧರ್ಮ ಅರ್ಥ ಕಾಮ। ಧರ್ಮ ಅಂತಂದರೆ ಸಾಂಪ್ರದಾಯಿಕ, ಸಂಪ್ರದಾಯ, ಇವೆಲ್ಲವನ್ನು ಧರ್ಮ ಅಂತ ಹೇಳ್ತೀವಿ, ದೇವರ ದರ್ಶನ, ದಾನ। ಅರ್ಥ ಅಂತಂದರೆ ನಾವು ವೃದ್ಧಿ ಆಗೋದು, ಅರ್ಥ ಮಾಡ್ಕೊಳ್ಳೋದಲ್ಲ, ಅರ್ಥ ಅಂತಂತಂದರೆ ನಮ್ಮ ವೃದ್ಧಿ, ಹಣಕಾಸಿನ ವ್ಯವಹಾರ, ಭೂಮಿ ಇತ್ಯಾದಿ ಕೊಳ್ಳುವಂಥದ್ದು। ಕಾಮ, ಕಾಮ ಅಂದರೆ ಆಸೆಗಳು, ನನ್ನ ಆಸೆಗಳನ್ನು ನಾನು ಪೂರ ಒಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೆ ಕಾರಲ್ಲಿ ಓಡಾಡಬೇಕು, ಇದೆಲ್ಲ ಆಸೆ। ಈ ಮೂರನ್ನು ಸಂಕೇತವಾಗಿ ಅಕ್ಷಯ ತೃತೀಯ ಅಂತ ಹೇಳಿದ್ರು। ಈ ದಿನ ವಿಷ್ಣು ಹಾಗೂ ಪುರಾಣದ ವಿಚಾರ ಹೇಳಿದರೆ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣು ವಿವಾಹವಾದ ದಿನ, ಮೊದಲನೇ ಪಾಯಿಂಟ್ ತಿಳ್ಕೊಳ್ಳಿದು, ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣು ವಿವಾಹವಾದಂಥ ದಿನ ಮೊದಲನೇದು। ಎರಡನೇದು ಪರಶುರಾಮರು ಹುಟ್ಟಿದ ದಿನ, ಪರಶುರಾಮರು ಗೊತ್ತಲ್ಲ ದಶಾವತಾರದಲ್ಲಿ ಒಬ್ಬರು, ಪರಶುರಾಮರು ಹುಟ್ಟಿರತಕ್ಕಂಥ ದಿನ। ಮೂರನೇದು ಪರಮೇಶ್ವರನ ಅನುಗ್ರಹದಿಂದ ಕುಬೇರನಿಗೆ ಸಂಪತ್ತಿನ ರಾಜನಾಗಿ ಪಟ್ಟ ಕಟ್ಟಿದಂಥ ದಿನ, ಇದು ಮೂರನೇದು। ನಾಲ್ಕನೇನಾದು ಬಡವನಾಗಿದ್ದಂಥ ಕುಚೇಲ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಐಶ್ವರ್ಯ ಕುಬೇರನಾಗ್ತಾನೆ, ಅಂದರೆ ಇದು ನಾಲ್ಕನೇ ವಿಚಾರ. ಐದನೇದು ಗಂಗೆ, ಗಂಗಾ ತಾಯಿ ಸ್ವರ್ಗದಿಂದ ಭೂಮಿಗೆ ಬಂದಂಥ ದಿನ ಇವತ್ತು. ಆರನೇದು ವ್ಯಾಸ ಮಹರ್ಷಿಗಳು ಗಣಪತಿಯ ಮುಖಾಂತರ ಮಹಾಭಾರತವನ್ನು ಬರೆದಂಥ ದಿನ ಅಂತ ಹೇಳ್ತಾರೆ. ಏಳನೇದು ಮಹಾಭಾರತದಲ್ಲಿ ಶ್ರೀ ಧರ್ಮರಾಯ ಸ್ವಾಮಿ, ಧರ್ಮರಾಯನು ಅಕ್ಷಯ ಪಾತ್ರೆಯನ್ನು ಪಡೆದಂಥ ದಿನ ಇವತ್ತು ಅಕ್ಷಯ ತೃತೀಯ. ಹಾಗೆ ನನ್ನ ಇಷ್ಟ ದೇವತೆ, ಆರಾಧ್ಯ ದೇವತೆ ಆದಂಥ ಅನ್ನಪೂರ್ಣೇಶ್ವರಿ ಜನನವಾದಂಥ ದಿನ ಇವತ್ತು. ಶಿವನ ವಾಹನವಾದ ನಂದಿ
ಹುಟ್ಟಿನ ದಿನ ಇವತ್ತು ಅವರು ಹುಟ್ಟಿದಂತ ದಿನ ಹಾಗಾಗಿ ಇಷ್ಟೆಲ್ಲ ಪುರಾಣ ಪ್ರಸಿದ್ಧವಾಗಿರತಕ್ಕಂತ ದಿನ ಇವತ್ತು ಬಂಗಾರ ಕೊಳ್ಳಬೇಕು ಅಂತ ಎಲ್ಲೂ ಹೇಳಿಲ್ಲ ಈ ಸ್ವಲ್ಪ ವ್ಯಾಪಾರಿಗಳು ಈ ಬಂಗಾರದ ವ್ಯಾಪಾರಿಗಳು ಇವರೆಲ್ಲ ಸೇರಿ ಒಂದು ಚಿಂತನೆ ಮಾಡಿ ಒಂದು ಬಂಗಾರದ ವೃದ್ಧಿ ಆಗಲಿ ಬಂಗಾರ ಚೆನ್ನಾಗಿ ವ್ಯಾಪಾರ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದರು ಅವರು ಮಾಡಿ ತಪ್ಪಿಲ್ಲ ವ್ಯಾಪಾರ ಮಾಡೋರದು ಅದು ಉದ್ದೇಶ ಮಾಡಿದರೆ ಆದರೆ ನಿಜವಾದ ಶಾಸ್ತ್ರದಲ್ಲಿ ಅಕ್ಷಯ ತೃತೀಯ ದಿನ ಬಂಗಾರ ಕೊಳ್ಳಬೇಕು ಅಂತಿಲ್ಲ ನಿಮಗೆ ಗೊತ್ತಿರಲಿ ಒಂದು ವಿಷಯ ಹೇಳಿದ್ರೆ ನೀವು ನಗ್ಬಿಡ್ತೀರಾ ನಿಮಗೆ ಆಶ್ಚರ್ಯ ಆಗುತ್ತೆ ಬಂಗಾರ ಕೊಳ್ಳೋದಲ್ಲ ಇವತ್ತು ಬಂಗಾರ ದಾನ ಮಾಡೋದು ಏನು ಗುರುಗಳೇ 5200 ರೂಪಾಯಿ ಇದೆ ಒಂದು ಗ್ರಾಂ ಬಂಗಾರ ಏನು ದಾನ ಮಾಡ್ತೀರಾ ಬಂಗಾರನ ನಿಮ್ಮ ಶಕ್ತಿ ನೀವು ಕೋಟಿ ಗಟ್ಟಲೆ ಆಸ್ತಿ ಇದ್ರೆ ಒಂದು 2 ಗ್ರಾಂ ದಾನ ಮಾಡಿ ತಪ್ಪೇನಿಲ್ಲ ದಾನ ಮಾಡೋದಕ್ಕೆ ದಿನ ಹೇಳಿದೆ ಹೊರತು ಕೊಳ್ಳೋದಕ್ಕೆ ದಿನ ಹೇಳಿಲ್ಲ ಸರಿ ಹಾಗಾದ್ರೆ ಕೊಳ್ಳೋದಕ್ಕೆ ಏನು ಹೇಳಿದೆ ಅದನ್ನ ನೋಡೋಣ ನಾನು ಈಗಾಗಲೇ ಹೇಳಿದೆ ಕಲಶ ಪೂಜೆ ಮಾಡಿ ಮನೆಯಲ್ಲಿ ಬಹಳ ವಿಶೇಷವಾಗಿ ಸಂಜೆ ಆರತಿ ಮಾಡಬೇಕು ಬೆಳಗ್ಗೆ ಆರತಿ ಮಾಡಬಾರದು ಸಂಜೆ ಹೊಸ್ತಿಲ ಪೂಜೆಯನ್ನ ಮಾಡಿ ಮನೆಯ ಹೊಸಲಿಗೆ ಆರತಿಯನ್ನ ಮಾಡಿ ಮನೆ ಬಾಗಲ ಹಾಕದೆ ಲಕ್ಷ್ಮಿ ಒಳಗೆ ಬರಲಿ ಅಂತ ಕಾಯಬೇಕು ಇದು ಹೇಳಿರತಕ್ಕಂತದ್ದು ವಿಶೇಷ ಈ ದಿನ ಆನೆಯ ಕುಂಭಸ್ಥಳವನ್ನ ದರ್ಶನ ಮಾಡಬೇಕು ಅಂದ್ರೆ ಹಣೆ ಈ ಹಣೆ ಇದೆಯಲ್ಲ ಆನೆಯ ಹಣೆ ಇರುತ್ತಲ್ಲ ಆನೆಯ ಹಣೆಯನ್ನ ದರ್ಶನ ಮಾಡಬೇಕು ಹಿಂದಿನ ಕಾಲದಲ್ಲಿ ರಾಜರು ಅಕ್ಷಯ ತೃತೀಯ ದಿನ ಆನೆ ಅಂದ್ರೆ ಐರಾವತಕ್ಕೆ ಹಣೆಗೆ ಪೂಜೆ ಮಾಡ್ತಾ ಇದ್ದರು ಕುಂಭಸ್ಥಳಕ್ಕೆ ಪೂಜೆ ಮಾಡ್ತಾ ಇದ್ದರು ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಕುದುರೆಯನ್ನ ದರ್ಶನ ಮಾಡಬೇಕು ಕುದುರೆಯ ಮುಖದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಹಸುವನ್ನ ದರ್ಶನ ಮಾಡಬೇಕು ಹಸುವಿನ ಬಾಲದಲ್ಲಿ ಅಂದ್ರೆ ಸಗಣಿ ಹಾಕುವಂತ ಜಾಗ ಏನಿದೆ ಆ ಬಾಲದ ದಿಮ್ಮೆ ಅಂತ ಕರೀತೀವಿ ನಾವು ಆ ಬಾಲ ತೋಕೆ ಅಂತ ಕರೀತೀವಿ ಬಾಲದ ಪ್ರಾರಂಭದಲ್ಲಿ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಈ ಮೂರು ದರ್ಶನ ಮಾಡಬೇಕು ಸಿಹಿಯನ್ನ ನೈವೇದ್ಯ ಮಾಡಬೇಕು ಸಂಜೆ ದೀಪ ಹಚ್ಚಿ ಆರತಿ ಮಾಡಬೇಕು ಕನಕಧಾರಾ ಸ್ತೋತ್ರ ಸಂಜೆ ಗೋಧೂಳಿ ಲಗ್ನದಲ್ಲಿ ಕನಕಧಾರಾ ಸ್ತೋತ್ರ ಶ್ರೀ ಸೂಕ್ತ ಅನ್ನುವಂಥ ಮಂತ್ರ ಹೇಳಬೇಕು ಅಥವಾ ಕೇಳಬೇಕು ಏನೇನು ದಾನ ಮಾಡಬೇಕು ಅಂತ ಹೇಳ್ತೀನಿ ವಸ್ತ್ರದಾನ ಕೊಡೆದಾನ ಗಂಧದ ಚಕ್ಕೆ ದಾನ ಅವರೇ ಬೇಳೆ ಗೊತ್ತಲ್ಲ ಅವರೇ ಬೇಳೆ ಅಥವಾ ಅವರೇ ಕಾಳಿನ ದಾನ ಮಾಡಬೇಕು ಈ ದಿನ ಪಾದರಕ್ಷೆ ದಾನ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳ ಕೈಯಲ್ಲಿ ನಿಮ್ಮ ಮಕ್ಕಳು ಇರ್ತಾರಲ್ಲ ಓದುವಂಥ ವಿದ್ಯಾರ್ಥಿಗಳು ಅವ್ರ ಕೈಯಲ್ಲಿ ಒಂದು 4 ಪುಸ್ತಕ 4 ಪೆನ್ಸಿಲ್ಲು ಪೆನ್ನು ರಬ್ಬರು ಶಾರ್ಪ್ನರ್ ಈ ಥರ ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡಿದ್ರೆ ನಾನು ಹೇಳಿದೆ ತ್ರಿಗುಣ ಲಾಭ 3 ಪಟ್ಟು ಬ್ಯಾಕ್ ಬರುತ್ತೆ ಅಂದರೆ ಯಾರ್ಯಾರಿಗೆ ಮೆಮೊರಿ ಪವರ್ ಲಾಸ್ ಆಗ್ತಿದೆ ಪರೀಕ್ಷೆ ಭಯ ಇದೆ ಓದೋಕ್ಕಾಗ್ತಿಲ್ಲ ವಿದ್ಯಾಭ್ಯಾಸದಲ್ಲಿ ಕ್ಷೀಣ ಇದೆ ಅಂಥವರು ನಿಮ್ಮ ಮಕ್ಕಳ ಕೈಯಲ್ಲಿ ಬಡವರಿಗೆ ದಾನ ಮಾಡಿಸಿದರೆ ವಿದ್ಯಾದಾನ ಮಾಡಿಸಿದ್ರೆ ಖಂಡಿತ ತ್ರಿಗುಣ ಲಾಭ ದ್ವಿಗುಣ ಲಾಭ ಅಲ್ಲ ತ್ರಿಗುಣ ಲಾಭ ಪ್ರಾಪ್ತಿಯಾಗುತ್ತೆ ಇದು ವಿಶೇಷವಾಗಿರತಕ್ಕಂಥದ್ದು ಸುಮಂಗಲಿಯರು ಅರಿಶಿಣ ಮತ್ತು ಕುಂಕುಮವನ್ನು ದಾನ ಮಾಡಬೇಕು ಅದು ತ್ರಿಗುಣವಾಗಿ ನಿಮ್ಮ ಫಲ ಸಿಕ್ಕಿ ಗಂಡನ ಆಯುಷ್ಯ ವೃದ್ಧಿ ಆಗುತ್ತೆ ನಿಮ್ಮ ಮಾಂಗಲ್ಯ ತ್ರಿಗುಣ ಲಾಭವನ್ನು ಪಡೆಯುತ್ತೆ ಅಕ್ಕಿಯನ್ನು ದಾನ ನೋಡಿ ಯಾವುದನ್ನು ದಾನ ಮಾಡಿದ್ರೆ ಅದು ಮನೆಯಲ್ಲಿ ಸಮೃದ್ಧಿಯಾಗಿರುತ್ತೋ ಆ ದಾನವನ್ನು ಮಾಡಬೇಕು ಧಾನ್ಯ ದಾನವನ್ನು ಹೇಳಿದೆ ಅಕ್ಕಿ ದಾನವನ್ನು ಮಾಡಬೇಕು ನಿಮ್ಮೆಲ್ಲರಿಗೂ ಬೇಜಾರು ಮಾಡಿಸ್ಬಿಟ್ಟೆ ನಾನು ಬಂಗಾರ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಬಂಗಾರ ದಾನ ಮಾಡೋದು ಇಂಪಾರ್ಟೆಂಟ್ ಅಂತ ಬಟ್ ಬೇಜಾರು ಮಾಡ್ಕೊಂಬಿಡಿ ಬಂಗಾರ ತಗೊಳ್ಳಿ ತಗೊಂಡ್ರು 10 ಗ್ರಾಮ್ ತಗೊಂಡ್ರ ಒಂದು 1/2 ಗ್ರಾಮ್ ದಾನ ಮಾಡಿ ನಿಮಗೆ ಶಕ್ತಿ ಇದ್ದರೆ ಇಲ್ಲಾಂದರೆ ಮಾಡಬೇಡಿ ಏನೋ ಗುರುಗಳು ಈಸಿಯಾಗಿ ಹೇಳಿಬಿಟ್ರು ನೀವು ದಾನ ಮಾಡಿ ಗುರುಗಳೇ ನೋಡೋಣ ಅಂತಂದರೆ ಹಂಗಲ್ಲ ನನ್ನ ಅಭಿಪ್ರಾಯ ನಿಮ್ಮ ಮನಸ್ಸಿನಲ್ಲೇ ದಾನ ಮಾಡಬೇಕು ಅಂತ ಆಸೆ ಇದ್ದರೆ ಮಾಡಿ ಅಕ್ಷಯ ತೃತೀಯ ನೋಡಿ ಈ ತೃತೀಯ ಅಂದರೆ ಪ್ರತಿ ತಿಂಗಳಲ್ಲಿ 2 ಸಲ ಬರುತ್ತೆ ವರ್ಷಕ್ಕೊಂದು ಸಲ ಅಕ್ಷಯ ತೃತೀಯನೇ ಯಾಕೆ ಹೇಳಿದ್ರು ಈ ಥರದ್ದು ಎಷ್ಟೋ ಇದೆ ನೋಡಿ ಪಾಡ್ಯಮಿಗೆ ಬಲಿಪಾಡ್ಯಮಿ ಅಂತೀವಿ ದ್ವಿತೀಯಗೆ ಅಂದರೆ ಬಿದಿಗೆ ಯಮ ದ್ವಿತೀಯ ಅಂತ ಕರಿತೀವಿ ತೃತೀಯ ಅಂದರೆ ಅಕ್ಷಯ ತೃತೀಯ ಅಂತ ಕರಿತೀವಿ ಚತುರ್ಥಿ ಅಂದರೆ ವಿನಾಯಕ ಚತುರ್ಥಿ ಗಣಪತಿ ಹಬ್ಬ ಅಂತ ಕರಿತೀವಿ ಪಂಚಮಿ ನಾಗಪಂಚಮಿ ಅಂತ ಕರಿತೀವಿ ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರಿತೀವಿ ಆಮೇಲೆ ಸಪ್ತಮಿಗೆ ರಥಸಪ್ತಮಿ ಅಂತ ಕರಿತೀವಿ ಅಷ್ಟಮಿಗೆ ಕೃಷ್ಣಾಷ್ಟಮಿ ಅಂತ ಕರಿತೀವಿ ನವಮಿಗೆ ರಾಮನವಮಿ ಅಂತ ಕರಿತೀವಿ ದಶಮಿಗೆ ವಿಜಯದಶಮಿ ಅಂತ ಕರಿತೀವಿ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಕರಿತೀವಿ ದ್ವಾದಶಿಗೆ ಕ್ಷೀರಾಬ್ಧಿ ದ್ವಾದಶಿ ಅಂತ ಕರಿತೀವಿ ತ್ರಯೋದಶಿ
ದಶಿಗೆ ಧನತ್ರಯೋದಶಿ ಅಥವಾ ಧನ್ತೇರಾಸ್ ಅಂತ ಕರೀತೀವಿ ಚತುರ್ದಶಿಗೆ ನರಕ ಚತುರ್ದಶಿ ಅಂತ ಕರೀತೀವಿ ಪೌರ್ಣಮಿಗೆ ಗುರು ಪೌರ್ಣಮಿ ಅಂತ ಕರೀತೀವಿ ಅಮಾವಾಸ್ಯೆಗೆ ಮಹಾಲಯ ಅಮಾವಾಸ್ಯೆ ಅಂತ ಕರೀತೀವಿ ಇನ್ನು ಹಲವಾರು ಹೆಸರುಗಳಿವೆ ಮಹಾಲಯ ಅಮಾವಾಸ್ಯೆ ಒಂದೇ ವಿಶೇಷ ಅಲ್ಲ ಬೇರೆ ಬೇರೆ ಅಮಾವಾಸ್ಯೆಗಳು ವಿಶೇಷ ಇದೆ ಆದರೆ ಸಾಧಾರಣವಾಗಿ ನಾವು ಒಂದೊಂದು ದಿನ ಒಂದೊಂದು ಶುಭವನ್ನ ನಾವು ನೋಡುವಂತಹದ್ದು ಪದ್ಧತಿ ನಮ್ಮಲ್ಲಿದೆ ಹಾಗಾಗಿ ಹಬ್ಬ ಅನ್ನುವಂತದ್ದು ನಮ್ಮೆಲ್ಲರಿಗೂ ಕೂಡ ಸಂತಸವನ್ನ ಸಡಗರವನ್ನ ಸಂತೋಷವನ್ನ ಸುಖವನ್ನ ಕೊಡುವಂತ ದಿನ ಅಕ್ಷಯ ತೃತೀಯ ದಿನ ಒಂದು ಹಬ್ಬವಾಗಿ ಆಚರಣೆ ಮಾಡಿ ನೂತನ ವಸ್ತ್ರ ಧಾರಣೆ ಮಾಡಿ ಮನೆ ದೇವರಿಗೆ ಆರಾಧನೆ ಮಾಡಿ ಸಂಜೆ ಲಕ್ಷ್ಮಿಗೆ ಆರತಿ ಮಾತ್ರ ಮಾಡೋದು ಮರಿಬೇಡಿ ಹೊಸಲಿಗೆ ಪೂಜೆ ಮಾಡೋದು ಮರಿಬೇಡಿ ಕನಕದಾರ ಸ್ತೋತ್ರ ಕೇಳೋದು ಮರಿಬೇಡಿ ಬಂಗಾರವನ್ನ ಕೊಳ್ಳಿ ಬೇಡ ಅಂತ ಹೇಳಲ್ಲ ಆದರೆ ದಾನವನ್ನ ಹೆಚ್ಚು ಮಾಡಿ ಬಂಗಾರನೇ ಅಲ್ಲ ಬೇರೆ ಬೇರೆ ದಾನಗಳು ಇದೆಲ್ಲ ಯಾವುದಾದ್ರು ಒಂದು ದಾನ ನಿಮಗೆ ಯಾವುದು ಲಭ್ಯ ಇದೆ ಈಗ ನೀವು 65 ವರ್ಷ ಆಗಿದೆ ನಾನು ಪುಸ್ತಕ ಪೆನ್ನು ದಾನ ಮಾಡ್ತೀನಿ ಅಂದ್ರೆ ನಿಮಗೆ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇಲ್ಲ ನಿಮಗೆ ಪಾದರಕ್ಷ ದಾನ ಮಾಡಬೇಕು ಸ್ವರ್ಗ ಪ್ರಾಪ್ತಿ ಆಗುತ್ತೆ ಹೀಗೆ ನಿಮ್ಮ ವಯಸ್ಸಿಗೆ ನಿಮ್ಮ ಆಸೆಗೆ ತಕ್ಕಂತ ದಾನ ಮಾಡಿ ತ್ರಿಗುಣವಾದ ಲಾಭವನ್ನು ಪಡೆದು ಸುಖ ಸಂತೋಷದಿಂದ ಇರ್ತೀರಾ ಅಕ್ಷಯ ತೃತೀಯ ಅಂದ್ರೆ ಕ್ಷಯವಾಗದೇ ಇರತಕ್ಕಂತ ಒಂದು ದಿನ ಹಾಗಾಗಿ ಈ ದಿನ ನೀವು ಏನೇ ಮಾಡಿದ್ರು ನಿಮಗೆ ವೃದ್ಧಿಯನ್ನು ಕಾಣುತ್ತೆ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿ ದಾನ ಮಾಡಿ ಒಳ್ಳೆಯ ಫಲ ಸಿಗುತ್ತೆ ನಾನು ಪ್ರತಿನಿತ್ಯ ಪೂಜೆ ಮಾಡುವಂತಾ ನನ್ನ ಇಷ್ಟ ದೇವತೆ ಆರಾಧ್ಯ ದೇವತೆ ಆಗಿರತಕ್ಕಂತ ಅನ್ನಪೂರ್ಣೇಶ್ವರಿ ಹುಟ್ಟಿದ ದಿನ ಇವತ್ತು ಈ ತಾಯಿ ಆಶೀರ್ವಾದ ನಿಮಗೆಲ್ಲರೂ ಸಿಗಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಒಳ್ಳೆಯದಾಗಲಿ ಶುಭಮಸ್ತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು